ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಜಮೀರ್ ದರ್ಬಾರ್ ಜೋರಾಗಿದೆ. ಚಾಮರಾಜಪೇಟೆಯಲ್ಲಿ ಮತದಾರರಿಗೆ ವಿದೇಶಿ ಕರೆನ್ಸಿಯ ಹೊಳೆಯನ್ನೇ ಹರಿಸಲಾಗಿದೆ. ಇದು ಮತದಾರರನ್ನ ಸೆಳೆಯೋದಕ್ಕೆ ಜಮೀರ್ ಅಹ್ಮದ್ ಅವರ ಹೊಸ ತಂತ್ರ. ಚುನಾವಣೆಯ ಹಿನ್ನೆಲೆಯಲ್ಲಿ ಈಗ ಮತದಾರರನ್ನ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ವಿದೇಶಿ ಕರೆನ್ಸಿಯನ್ನ ಇಲ್ಲಿ ಹಂಚಲಾಗಿದೆ. ಚಾಮರಾಜಪೇಟೆಯಲ್ಲಿ ವಿದೇಶಿ ಗರಿಗರಿ ನೋಟುಗಳು दरबार जोर आगे क्षेत्र विदेशी नोट शासक जमीर अहमद खान हंचितारे रूपाय मुखबेल सऊदी रियाल नोट हंचिके गौरीपाळ्यद पोस्ट ऑफिस आवरण कार्यक्रम नडेदित्तु. कार्यक्रम विदेशी करेन्सियन्न हंचिके बीबीएमपी आशा कार्यकर्तरिगे विदेशी हणवन्न हंचितारे. जमीर हणद जोते नेशनल ट्रावेल्स किट ಹಂಚಿಕೆ ಮಾಡಲಾಗಿದೆ. ವಿದೇಶಿ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ, ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಈ ನೋಟು ಹಂಚಿಕೆಗೆ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೌದಿ ಅರೇಬಿಯಾದ 500 ರೂಪಾಯಿ ನೋಟಿಗೆ ಭಾರತದ ಮುಖಬೆಲೆಯ 11,058 ರೂಪಾಯಿಯ ಮೌಲ್ಯ ಇದೆ. ರಾಯಂಪುರ ವಾರ್ಡ್ ಆಶಾ ಕಾರ್ಯಕರ್ತರಿಗೆ ಕಿಟ್ ಅನ್ನು ಹಂಚಿಕೆ ಮಾಡಲಾಗಿದೆ. ವಿದೇಶಿ ನೋಟು ಹಂಚಿಕೆಗೆ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಾದರಾಯನಪುರ ವಾರ್ಡ್ ಹಾಗೆ ಜೆಜೆಆರ್ ನಗರ ವಾರ್ಡ್ ರಾಯಂಪುರ ವಾರ್ಡ್ ಆಶಾ ಕಾರ್ಯಕರ್ತರಿಗೆ ಈ ಕಿಟ್ ಹಂಚಿಕೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರ ದರ್ಬಾರ್ ಇದು. ಚಾಮರಾಜಪೇಟೆಯಲ್ಲಿ ಮತದಾರರಿಗೆ ವಿದೇಶಿ ಕರೆನ್ಸಿಯನ್ನ ಹಂಚಲಾಗಿದೆ. ಸುಮಾರು 500 ರೂಪಾಯಿ ಮುಖಬೆಲೆಯ ಸೌದಿ ಅರೇಬಿಯಾದ ರಿಯಾಲ್ ಅನ್ನು ಹಂಚಿಕೆ ಮಾಡಲಾಗಿದೆ. ಈಗ ಈ ಕಿಟ್ ವಿತರಣೆ ಮಾಡಿದಕ್ಕೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ವಲಯದಿಂದ ವಿರೋಧ ವ್ಯಕ್ತವಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದಿಗ ಚುನಾವಣಾ ಸಮಯ ಆಗಿರೋದ್ರಿಂದ ಮತದಾರರನ್ನ ಯಾವ ರೀತಿಯಲ್ಲಾದರೂ ಸೆಳೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳು ಒಂದೊಂದು ತಂತ್ರಕ್ಕೆ ಮುಂದಾಗುತ್ತೆ. ಆದರೆ ಇಲ್ಲಿ ವಿದೇಶಿ ಕರೆನ್ಸಿಯನ್ನ ಯಾಕೆ ಹಂಚಿದ್ರು, ಅದು ಕೂಡ ಸೌದಿ ಅರೇಬಿಯಾದ ರಿಯಾಲ್ ಅನ್ನ ಯಾಕೆ ಹಂಚಿದ್ರು ಒಂದು ಪ್ರಶ್ನೆ ಕಾಡುತ್ತೆ. ಯಾವಾಗ ನಡೆದಂತ ಕಾರ್ಯಕ್ರಮ, ಯಾರೆಲ್ಲ ಭಾಗಿಯಾಗಿದ್ರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ? ಇನ್ನಷ್ಟೇ, ಪ್ರಮುಖವಾಗಿ ಜಮೀರ್ ಅಹಮದ್ ಅವರು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಗರಿಗರಿ ನೋಟಗಳನ್ನು ಹಂಚತಕ್ಕಂತದ್ದು ಇದೇ ಮೊದಲಲ್ಲ. ಆದ್ರೆ ವಿಶೇಷ ಏನಪ್ಪಾ ಅಂದ್ರೆ ಈ ಬಾರಿ ಅವರು ಸೌದಿ ಅರೇಬಿಯಾದ ರಿಯಾಲ್ ನೋಟುಗಳನ್ನು ಹಂಚಿಕೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂಥದ್ದು. ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಮತದಾರರನ್ನ ಒಂದು ಓಲೈಕೆ ಮಾಡೋದಕ್ಕೆ ಈ ರೀತಿಯ ಒಂದು ಆಮಿಷವನ್ನ ಒಡ್ಡೋದಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಅವರು ಮೊದಲು 500 ರೂಪಾಯಿ, 1,000 ರೂಪಾಯಿ, 2,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನ ಹಂಚ್ತಾ ಇದ್ರು ಕ್ಷೇತ್ರದ ಜನಕ್ಕೆ. ಈಗ ಸೌದಿ ಅರೇಬಿಯಾದ ಕರೆನ್ಸಿಯನ್ನ ಹಂಚಿಕೆ ಮಾಡಿದ್ದಾರೆ. 500 ಒಂದು ಕರೆನ್ಸಿಯನ್ನ ಹಂಚಿಕೆ ಮಾಡಿರ್ತಕ್ಕಂಥದ್ದು. ಹಾಗೆ ನೋಡೋದಾದ್ರೆ ಅದು ಅರೇಬಿಯಾದಲ್ಲಿ 500 ರಿಯಾಲ್ ಆದ್ರೆ ಇಲ್ಲಿ ಸುಮಾರು ಒಂದು 11,000 ಮೌಲ್ಯದ ಒಂದು ರೂಪಾಯಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಕ್ಷೇತ್ರದ ಜನಕ್ಕೆ ಈ ರೀತಿಯ ಒಂದು ಕರೆನ್ಸಿಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಅವರು ತಮ್ಮ ಟ್ರಾವೆಲ್ಸ್ ನ ಒಂದು ಕಿಟ್ಗಳನ್ನು ಕೂಡ ಹಂಚಿಕೆ ಮಾಡ್ತಾ ಇರತಕ್ಕಂಥದ್ದು. ಸಾವಿರಾರು ಜನಕ್ಕೆ ಈ ರೀತಿಯ ಒಂದು ಕಿಟ್ಗಳನ್ನ ಹಂಚಿಕೆ ಮಾಡಿ ಸೌದಿ ಅರೇಬಿಯಾದ ಒಂದು ಕರೆನ್ಸಿಯನ್ನು ಕೂಡ ಅವರು ನೀಡಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾದಂತಹ ವಿಚಾರ. ಮತ್ತೆ ಇಲ್ಲಿ ಅವರ ಕ್ಷೇತ್ರದ ಕೆಲವೊಂದು ವಾರ್ಡ್ಗಳು, ಪಾದರಾಯನಪುರ ವಾರ್ಡ್ ಹಾಗೆ ಜಯನಗರ ವಾರ್ಡ್, ರಾಯಪುರ ವಾರ್ಡ್ ಸೇರಿದಂತೆ ಎಲ್ಲಾ ಒಂದು ಪ್ರಮುಖ ವಾರ್ಡ್ಗಳಲ್ಲೂ ಕೂಡ ಆಶಾ ಕಾರ್ಯಕರ್ತರಿಗೆ ಈ ರೀತಿಯ ಒಂದು ಕಿಟ್ಗಳನ್ನ ಹಂಚಿಕೆ ಮಾಡಿರ್ತಕ್ಕಂಥದ್ದು ಪ್ರಮುಖವಾದಂತಹ ವಿಚಾರ ಇಲ್ಲಿ ಗೊತ್ತಾಗಿದೆ. ಜೊತೆಗೆ ಈ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಸ್ಥಳೀಯ ಒಂದು ಬಿಜೆಪಿ ಕಾರ್ಯಕರ್ತರು ತೀವ್ರವಾದಂತಹ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಈ ರೀತಿಯ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ ಒಂದು ಆಮಿಷಗಳನ್ನ ಕ್ಷೇತ್ರದಲ್ಲಿ ಒಡ್ಡಿ ಮತದಾರರನ್ನ ಇಳಿತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ, ಆಮಿಷವನ್ನ ಒಡ್ತಾ ಇದ್ದಾರೆ ಅಂತ ಆರೋಪ ಮಾಡಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಕೂಡ ಹತ್ತೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಇವತ್ತು ಇವರೇನು ಸೌದಿ ಅರೇಬಿಯಾ ಕರೆನ್ಸಿಯನ್ನ ಹಂಚ್ತಾ ಇದ್ದಾರೆ, ಇದು ಬಹಳಷ್ಟು ಒಂದು ಕ್ಷೇತ್ರದಲ್ಲಿ ಸೌಂಡ್ ಮಾಡ್ತಾ ಇರತಕ್ಕಂತ ಒಂದು ವಿಚಾರ ಅಂತ ಹೇಳ್ಬೋದು. ಥ್ಯಾಂಕ್ ಯು ಆನಂದ್. ಎಸ್, ಇದು ಚಾಮರಾಜಪೇಟೆಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ವಿದೇಶಿ ಕರೆನ್ಸಿಯನ್ನ ಹಂಚಿರುವಂತಹ ವಿಚಾರ. ಈ ಹಿಂದೆ ಮತದಾರರಿಗೆ ಸಾಮಾನ್ಯವಾಗಿ ಅವರು ಹಣವನ್ನು ಹಂಚೋದಿದ್ದೇ ಇದೆ, ಆದ್ರೆ ಈ ಬಾರಿ ಸ್ಪೆಷಲ್ ಅಂತ ಹೇಳಿದ್ರೆ ಸೌದಿ ಅರೇಬಿಯಾದ ರಿಯಾಲ್ ನೋಟನ್ನ ಇಲ್ಲಿ ಹಂಚಿಕೆ ಮಾಡಲಾಗಿದೆ. ಅದು 500 ರೂಪಾಯಿ ಮುಖಬೆಲೆಯ ನೋಟ್ ಅಲ್ಲಿದ್ದು 500 ರೂಪಾಯಿ ಅಂದ್ರೆ ಇಲ್ಲಿನ
11,058 ರೂಪಾಯಿ ಮೌಲ್ಯ ಆಗುತ್ತೆ. ಇದು ಪಾದರಾಯನಪುರ ವಾರ್ಡ್ ಹಾಗೆ ಜೆಜೆಆರ್ ನಗರ ವಾರ್ಡ್ ರಾಯಂಪುರ ವಾರ್ಡ್ ಆಶಾ ಕಾರ್ಯಕರ್ತರಿಗೆ ಈ ಕಿಟ್ ಅನ್ನು ಹಂಚಿಕೆ ಮಾಡಲಾಗಿದೆ. ಹಣದ ಜೊತೆಗೆ ನ್ಯಾಷನಲ್ ಟ್ರಾವೆಲ್ಸ್ ಕಿಟ್ ಅನ್ನು ಹಂಚಿಕೆ ಮಾಡಿದ್ದಾರೆ. ಆ ಮೂಲಕ ಇಲ್ಲಿ ಮತದಾರರನ್ನು ಸೆಳೆಯುವಂತಹ ಪ್ರಯತ್ನಕ್ಕೆ ಜಮೀರ್ ಅಹ್ಮದ್ ಖಾನ್ ಮುಂದಾಗಿದ್ದಾರೆ. ಈಗ ಜಮೀರ್ ಅಹ್ಮದ್ ಖಾನ್ ಅವರ ಈ ನೋಟ್ ಹಂಚಿಕೆ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಸಮಯ ಆಗಿರೋದ್ರಿಂದ ಈ ರೀತಿ ಮತದಾರರನ್ನ ಓಲೈಕೆ ಮಾಡೋದು ಸಾಮಾನ್ಯ. ಆದರೆ ಈ ಬಾರಿ ಜಮೀರ್ ಅಹ್ಮದ್ ಖಾನ್ ಸ್ವಲ್ಪ ಡಿಫರೆಂಟ್ ಆಗಿ ವಿದೇಶಿ ನೋಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಸಾಕಷ್ಟು ಜನ ಅಲ್ಲಿ ಮಹಿಳೆಯರು ಬಂದಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಆಶಾ ಕಾರ್ಯಕರ್ತರಿಗೆ ಈ ರೀತಿ ಒಂದು 500 ರೂಪಾಯಿಯ ನೋಟ್ನ ಜೊತೆಗೆ ನ್ಯಾಷನಲ್ ಟ್ರಾವೆಲ್ಸ್ನ ಕಿಟ್ಟನ್ನು ಹಂಚಿಕೆ ಮಾಡಿದ್ದಾರೆ. ಮತದಾರರು ಕೂಡ ಅದನ್ನು ಖುಷಿಯಿಂದಲೇ ಸ್ವೀಕಾರ ಮಾಡಿರೋದನ್ನು ನೀವಲ್ಲಿ ಗಮನಿಸ್ತಾ ಇದ್ದೀರಿ. ಪವರ್ ಟಿವಿಗೆ ಸಿಕ್ಕಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ. 500 ರೂಪಾಯಿ ಸೌದಿ ಅರೇಬಿಯಾದ ರಿಯಾಲನ್ನು ಜೊತೆಗೆ ನ್ಯಾಷನಲ್ ಟ್ರಾವೆಲ್ಸ್ನ ಏನು ಕಿಟ್ ಇದೆ ಆ ಕಿಟ್ಟನ್ನು ಇಲ್ಲಿ ಹಂಚಿಕೆ ಮಾಡಲಾಗಿದೆ. ಆಶಾ ಕಾರ್ಯಕರ್ತರು ಕೂಡ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿ ಆಗಿದ್ರು. ಪಾದರಾಯನಪುರ ವಾರ್ಡ್ ಜೆಜೆಆರ್ ನಗರ ವಾರ್ಡ್ ಹಾಗೆ ರಾಯಂಪುರ ವಾರ್ಡ್ ಆಶಾ ಕಾರ್ಯಕರ್ತರಿಗೆ ಕಿಟ್ ಅನ್ನು ಹಂಚಿಕೆ ಮಾಡಲಾಗಿದೆ. ಆ ಮೂಲಕ ಮತದಾರರನ್ನು ಸೆಳೆಯುವ ಒಂದು ಪ್ರಯತ್ನವನ್ನು ಜಮೀರ್ ಅಹ್ಮದ್ ಖಾನ್ ಅವರು ಮಾಡಿದ್ದಾರೆ. ಇನ್ನೇನು ಚುನಾವಣೆಗೆ ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ. ಮತದಾರರನ್ನು ಹೇಗಾದರೂ ಮಾಡಿ ಓಲೈಕೆ ಮಾಡಲೇಬೇಕಾದಂಥ ಅನಿವಾರ್ಯತೆ ರಾಜಕೀಯ ಪಕ್ಷಗಳಿಗಿದೆ. ಇತ ಜಮೀರ್ ಅಹ್ಮದ್ ಖಾನ್ ಈ ಹಿಂದೆಯೂ ಕೂಡ ಹಲವು ಬಾರಿ ಅಂದರೆ ಚುನಾವಣೆಯ ಸಂದರ್ಭದಲ್ಲಿ ಕ್ಷೇತ್ರದ ಮತದಾರರಿಗೆ ಹಣವನ್ನು ಹಂಚಿಕೆ ಮಾಡಿದಂಥ ಸುದ್ದಿ ಕೂಡ ನಿಮಗೆ ಗೊತ್ತಿದೆ. ಆದರೆ ಈ ಬಾರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಸೌದಿ ಅರೇಬಿಯಾದ 500 ರೂಪಾಯಿ ಮುಖಬೆಲೆಯ ನೋಟನ್ನು ಹಂಚಿಕೆ ಮಾಡಿದ್ದಾರೆ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.